ಶ್ರೀರಾಮ ದೇವರಂತೂ ಅಲ್ವೇ ಅಲ್ಲ ಆತನೊಬ್ಬ ನಿರ್ಧಯಿ ತುಂಬು ಗರ್ಭಿಣಿ ಪತ್ನಿಯನ್ನ ಕಾಡಿಗೆ ಕಳುಹಿಸಿರುವ ನಿರ್ಧಯಿ ರಾಮ ಅಂತ ಹೇಳಿ ವಿವಾದಗಳ ಸರದಾರ ಪ್ರೊಫೆಸರ್ ಕೆಎಸ್ ಭಗವಾನ್ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಶ್ರೀರಾಮನ ವಿವಾದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಾತ್ಮಕ ಹೇಳಿಕೆ ಮಾತನಾಡಿದ್ದಾರೆ ಬಹಳ ಗಂಭೀರವಾಗಿ ಈ ವಿಚಾರ ಈಗ ರಾಜ್ಯಾದ್ಯಂತ ದೇಶಾದ್ಯಂತ ಚರ್ಚೆಗೆ ಗ್ರಾಸಾಗಿದೆ ಕೊಲೆ ಮಾಡಿದವರು ದೇವರು ಹೇಗಾಗ್ತಾರೆ ಅವರ ಸೇವಕ ಶಂಭುಕನನ್ನೇ ಘೋರವಾಗಿ ಹತ್ಯೆ ಮಾಡಿಸಿದ್ದಿದೆ ಶ್ರೀರಾಮ ಆತನನ್ನ ದೇವರು ಅಂತ ಹೇಗೆ ಕರೀತಾನೆ ಅಂತ ಹೇಳಿ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ಪ್ರೊಫೆಸರ್ ಭಗವಾನ್ ಕೊಟ್ಟಿದ್ದಾರೆ ನಮಗೆ ರಾಮರಾಜ್ಯ ಬೇಕಿಲ್ಲ ಎಲ್ಲ ಒಂದೇ ಅನ್ನೋ ಸಂದೇಶ ಬೇಕಿದೆ ಅಂತ ಹೇಳಿ ಮಂಡ್ಯದ ಖಾಸಗಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಭಗವಾನ್ ಹೇಳಿಕೆ ನೀಡಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಆ ಸಮಾರಂಭಕ್ಕೆ ಭಗವಾನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಪುಸ್ತಕ ಬಿಡುಗಡೆಯ ನಂತರ ಆ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಮಾತಿನ ಭರ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದರಲ್ಲಿ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗಿರೋ ಸಾಧ್ಯ ಇಲ್ಲ ಈ ಹಿಂದಿನಿಂದಲೂ ಕೂಡ ಇದೇ ಮಾತುಗಳನ್ನು ಹೇಳ್ಕೊಂಡು ಬಂದಿರೋ ಪ್ರೊಫೆಸರ್ ಭಗವಾನ್ ಮತ್ತೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಶ್ರೀರಾಮನ ವಿಚಾರವಾಗಿ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಭಗವಾನ್ ಮಾತು ಸೋಶಿಯಲ್ ಮೀಡಿಯಾ ತುಂಬಾ ಬಹಳ ಹವಾ ಎಬ್ಬಿಸ್ತಾ ಇದೆ ಸೋಶಿಯಲ್ ಮೀಡಿಯಾದ ಮುಖಾಂತರ ಬಹಳ ವೈರಲ್ ಆಗಿದೆ ಅಂದ್ರೆ ಈ ಹಿಂದೆ ಇದೆ ರೀತಿ ಮಾತುಗಳು ಆಡಿದ್ರೂ ಕೂಡ ಅಥವಾ ಯಾರೇ ಈ ಮಾತುಗಳನ್ನು ಆಡಿದ್ರೂ ಕೂಡ ಅದು ಸುದ್ದಿಗೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಖಾಸಗಿ ಕಾರ್ಯಕ್ರಮ ಬಹಳ ಖಾಸಗಿಯಾಗಿ ಉಳಿದುಕೊಳ್ತಾ ಇತ್ತು ಆದ್ರೆ ಈಗ ಸೋಶಿಯಲ್ ಮೀಡಿಯಾ ಮೊಬೈಲ್ ಅದು ಇದು ಅಂತ ಹೇಳಿ ಯಾರು ಎಲ್ಲೇ ಮಾತಾಡಿದ್ರು ಯಾವುದೇ ಮೂಲೆಯಲ್ಲಿ ಮಾತಾಡಿದ್ರು ಎಷ್ಟೇ ಗುಪ್ತವಾಗಿ ಮಾತಾಡಿದ್ರು ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ ಅದೇ ಪ್ರೊಫೆಸರ್ ಭಗವಾನ್ಗೆ ಮುಳುವಾಗಿದೆ ಯಾಕಂದ್ರೆ ಇದೇನು ಹೊಸತಲ್ಲ ಪ್ರೊಫೆಸರ್ ಭಗವಾನ್ ಅವರು ರಾಮನ ಬಗ್ಗೆ ಮಾತನಾಡೋದು ಏನು ಮಾತನಾಡಿದ್ರು ಗೊತ್ತಾ ಬನ್ನಿ ನೋಡೋಣ ನಗರ ಇರಬಹುದು ಪಟ್ಟಣ ಇರಬಹುದು ಹಳ್ಳಿ ಇರಬಹುದು ಎಲ್ಲ ಊರಲ್ಲೂ ಅರಳಿ ಮರ ಅರಳಿ ಮರ ನೋಡಿ ಎಷ್ಟು ಅರ್ಥವತ್ತಾಗಿದೆ ಅಂದ್ರೆ ಯಾವ ಮರದಲ್ಲಿ ಕೂತಾಗ ಸಿದ್ಧಾರ್ಥನಿಗೆ ಜ್ಞಾನ ಅರಳುತ್ತೋ ಅದು ಅರಳಿ ಮರ ಜ್ಞಾನವನ್ನು ಅರಳಿಸಿದ ಮರ ಅರಳಿ ಮರ ಎಂತ ಅದ್ಭುತವಾದ ಕಲ್ಪನೆ ಆಶ್ಚರ್ಯ ಆದ್ದರಿಂದ ಈ ಬಗ್ಗೆ ವಿಶ್ಲೇಷಣೆಗಳನ್ನು ನೀಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಹಿರಿಯ ಸಹೋದ್ಯೋಗಿ ಅರುಣ್ ಅವರು ಡೆಸ್ಕ್ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅರುಣ್ ಸರ್ ಮಾಧ್ಯಮ ನಮ್ದು ಮಾಧ್ಯಮ ಅಂತಂದ್ರೆ ಒಂದು ಹೇಳಿಕೆಯ ಸುತ್ತಮುತ್ತ ಹಿಂದೆ ಮುಂದೆ ಮೇಲೆ ಕೆಳಗೆ ಇವೆಲ್ಲವನ್ನ ಅವಲೋಕನೆ ಮಾಡಬೇಕು ಒಂದು ಪದದ ಅಥವಾ ಒಂದು ಶಬ್ದದ ಅರ್ಥ ಸಾವಿರಾಗಿ ನಮಗೆ ಕಾಣಬೇಕು ಅನ್ನೋ ಒಂದು ಮಾತಿದೆ ಆ ಮಾತಿನ ಅನುಸಾರವಾಗಿ ಭಗವಾನ್ ಅವರ ಮಾತುಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಏನಾದರೂ ಬೇರೆ ಅರ್ಥ ಬದುಕಿನ ಮೌಲ್ಯ ಏನಾದರೂ ಕಾಣಿಸ್ತಾ ಇದೆಯಾ ಅಥವಾ ಈ ಚರ್ಚೆ ಇಲ್ಲಿ ಭಗವಾನ್ ಸರಿನಾ ತಪ್ಪ ಏನು ಸರ್ ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದಕ್ಕೆ ಪ್ರಣೋತ್ ಇದು ಭಗವಾನ್ ಅವರ ಹಳೆ ಚಾಳಿ ಇವತ್ತಿಂದಲ್ಲ 30 ವರ್ಷಗಳಿಂದಲೂ ಭಗವಾನ್ ಇದೇ ರೀತಿಯ ವಾದವನ್ನು ಮುಂದಿಟ್ಕೊಂಡು ಬರ್ತಾ ಇರುವಂಥದ್ದು ಅವ್ರು ಹೇಳ್ತಿರೋದೇನು ಶಂಭೂಕ ವದ ಕಥಾ ಪ್ರಸಂಗವನ್ನು ಮುಂದಿಟ್ಕೊಂಡು ಈ ವಾದವನ್ನು ಭಗವಾನ್ ಮಂಡಿಸ್ತಾ ಇದ್ದಾರೆ ರಾಮನಿಗೆ ಕೊಲೆಗಡುಕರೆಂಬ ಪಟ್ಟವನ್ನು ಕಟ್ಟುವಂಥ ಪ್ರಯತ್ನವನ್ನು ಭಗವಾನ್ ಮಾಡ್ತಿರೋದು ಇಲ್ಲಿ ಸ್ಪಷ್ಟವಾಗಿದೆ ಅಲ್ಲಿ ಗಮನಿಸಿ ಅವ್ರು ಹೇಳ್ತಿರುವಂಥ ಶಂಭೂಕ ವದ ಪ್ರಸಂಗ ಇದು ಬರ್ತಿರೋದು ಎಲ್ಲಿ ಕುವೆಂಪು ಅವರು ವಿರಚಿತವಾದಂಥ ಶೂದ್ರ ತಪಸ್ವಿ ಕೃತಿಯಲ್ಲಿ ಈ ಶಂಭೂಕ ವದೆ ಪ್ರಸಂಗ ಬರುತ್ತೆ ಈ ಶೂದ್ರವದೆ ಅಥವಾ ಶೂದ್ರ ತಪಸ್ವಿ ಪ್ರಸಂಗ ಮೂಲ ರಾಮಾಯಣದಲ್ಲಿ ಇದೆಯಾ ಪಾಯಿಂಟ್ ನಂಬರ್ 1 ವಾಲ್ಮೀಕಿ ವಿರಚಿತ ಮೂಲ ರಾಮಾಯಣದಲ್ಲಿ ಇದೆಯಾ ಈ ಪ್ರಶ್ನೆಗೆ ಭಗವಾನ್ ಅನ್ನುವಂಥ ಬುದ್ಧಿಜೀವಿಯ ಬಳಿ ಉತ್ತರವೇ ಇಲ್ಲ ಮೂಲ ರಾಮಾಯಣದಲ್ಲಿ ಇಲ್ಲದ ಕುವೆಂಪು ವಿರಚಿತವಾದಂಥ ಶೂದ್ರ ತಪಸ್ವಿ ಕೃತಿಯಲ್ಲಿ ಬರುವಂಥದ್ದು ಶಂಭೂಕವದ ಪ್ರಸಂಗ ನಂತರ ಆ ಒಂದು ಕಥಾ ಪ್ರಸಂಗದಲ್ಲೂ ಬರುವಂಥದ್ದು ನೋಡಿ ಯಾವುದೇ ಒಂದು ಕೃತಿಯನ್ನು ನಾವು ತೆಗೆದುಕೊಂಡಾಗ ಆ ಕೃತಿಯಲ್ಲಿ ವಾಚ್ಯಾರ್ಥ ವಿವಿಧ ಅರ್ಥಗಳು ಬರುತ್ತೆ ಅಂದರೆ ನೇರವಾಗಿ ನಾವು ನೋಡುವಂಥ ಅರ್ಥವೇ ಬೇರೆ ಅದು ಧ್ವನಿಸುವುದೇ ಬೇರೆ ಅಲ್ಲೂ ಕೂಡ ಕುವೆಂಪು ಅವರು ರಚಿಸಿರುವಂಥ ಆ ಒಂದು ಶಂಭೂಕವದೆ ಪ್ರಸಂಗ ಏನಿದೆ ಅದು ಶುದ್ರ ತಪಸ್ವಿ ಪ್ರಸಂಗ ಏನಿದೆ ಅದರಲ್ಲಿ ಬರುವಂಥದ್ದೇನು ಒಬ್ಬ ಬ್ರಾಹ್ಮಣ ವ್ಯಕ್ತಿ ಶ್ರೀರಾಮನ ಬಳಿಗೆ ಬಂದು ನ್ಯಾಯಕ್ಕಾಗಿ ಮೊರೆ ಇಡ್ತಾನೆ ತನ್ನ ಮಗ ಅಕಾಲ ಮರಣಕ್ಕೀಡಾಗಿದ್ದಾನೆ
ಇದಕ್ಕೆ ಕಾರಣ ಯಾರು ಅಂದರೆ ಶಂಭೂಕ ಅನ್ನುವಂಥ ಒಬ್ಬ ವ್ಯಕ್ತಿ. ಶ್ರೀರಾಮ ನ್ಯಾಯ ಪರಿಪಾಲಕ. ನಾವು ಗೊತ್ತಿರೋ ಹಾಗೆ ಶ್ರೀರಾಮ ಎಲ್ಲೂ ತನ್ನಂತಾನು ದೇವರು ಅಂತ ಹೇಳ್ಕೊಳ್ಳಿಲ್ಲಪ್ಪ. ಶ್ರೀರಾಮ ದಶಾವತಾರಗಳಲ್ಲಿ ಒಂದು ಅವತಾರ ಅಂತ ಹೇಳಿ ನಾವು ರಾಮನಿಗೆ ದೇವರ ಪಟ್ಟವನ್ನು ಕೊಟ್ಟಂಥವರು. ಶ್ರೀರಾಮ ಪ್ರಭು, ಅವನು ಮಹಾಪ್ರಭು, ನ್ಯಾಯ ಪರಿಪಾಲಕ ಅಂತೇಳಿ ಹೆಸರು ಪಡೆದಂಥವನು ಪ್ರಭು ಶ್ರೀರಾಮಚಂದ್ರ. ಹಾಗಾಗಿ ಅಂತಹ ಶ್ರೀರಾಮಚಂದ್ರ ಶಂಭೂಕರ ವಿಚಾರಣೆಗೆ ತೆರಳ್ತಾನೆ. ಅಲ್ಲಿ ಶಂಭೂಕ ತಪ್ಪು ಮಾಡಿರೋದು ಗೊತ್ತಾಗುತ್ತೆ. ಹಾಗಾಗಿ ಮರಣದಂಡನೆ ಶಿಕ್ಷೆಯನ್ನು ಶಂಭೂಕನಿಗೆ ವಿಧಿಸ್ತಾನೆ. ಅಲ್ಲಿ ಆಗಿರುವಂಥದ್ದು ಇಷ್ಟೇ, ಶಂಭೂಕ ಶೂದ್ರನೆಂಬ ಕಾರಣಕ್ಕೆ ಅವನು ತಪಸ್ಸು ಮಾಡಿದ್ರಿಂದಾಗಿ ಬ್ರಾಹ್ಮಣ ಬಾಲಕನ ಅಕಾಲ ಮರಣವಾಯಿತು ಅನ್ನುವಂಥ ಅರ್ಥವನ್ನು ಮುಂದಿಟ್ಕೊಂಡು ಈಗ ಭಗವಾನ್ ಅವರು ವಾದವನ್ನು ಮುಂದಿಡ್ತಾ ಇದ್ದಾರೆ. ಆದರೆ ವಾಸ್ತವ ಏನು? ಶಂಭೂಕ ಬ್ರಾಹ್ಮಣ ಬಾಲಕನ ಹತ್ಯೆ ಮಾಡಿ ನಂತರ ತಪಸ್ವಿಯ ವೇಷವನ್ನು ಹಾಕ್ಕೊಂಡು ತಲೆ ಮರೆಸ್ಕೊಂಡಿದ್ದ. ಏನೂ ಅರಿಯದ ಒಬ್ಬ ಕಂದಮ್ಮನನ್ನು ಕೊಲೆ ಮಾಡಿದಂಥವನಿಗೆ ಯಾವ ಶಿಕ್ಷೆ ಕೊಡಬೇಕು? ಪ್ರಭು ಶ್ರೀರಾಮಚಂದ್ರ ಅದೇ ಶಿಕ್ಷೆಯನ್ನೇ ಕೊಟ್ಟ. ಒಂದು ವೇಳೆ ಒಬ್ಬ ಶೂದ್ರ ತಪಸ್ಸು ಮಾಡಿದ ಅನ್ನುವಂಥ ಕಾರಣಕ್ಕೆ ಶ್ರೀರಾಮಚಂದ್ರ ಆತನನ್ನು ಹತ್ಯೆ ಮಾಡಿದ್ದಿದ್ರೆ ವಾಲ್ಮೀಕಿಯನ್ನು ಯಾಕೆ ಸ್ವಾಮಿ ಮಾಡಲಿಲ್ಲ? ಮಹರ್ಷಿ ವಾಲ್ಮೀಕಿ ಯಾರು? ಅವರಿಗೆ ವಾಲ್ಮೀಕಿ ಅನ್ನುವಂಥ ಹೆಸರು ಬಂದಿದ್ದು ಹೇಗೆ? ಒಬ್ಬ ದರೋಡೆಕೋರನಾಗಿದ್ದಂಥ ವ್ಯಕ್ತಿ, ರತ್ನಾಕರ ಅನ್ನುವಂಥ ವ್ಯಕ್ತಿ ತಪಸ್ಸು ಮಾಡಿ ವಾಲ್ಮೀಕಿಯಿಂದ ಈಚೆ ಬಂದ ನಂತರ ವಾಲ್ಮೀಕಿಯಾಗಿದ್ದು ರಾಮಾಯಣವನ್ನು ರಚನೆ ಮಾಡಿದ್ದು. ವಾಲ್ಮೀಕಿಯನ್ನೇ ದಂಡಿಸ್ತಾ ಇದ್ದಂಥ ಶ್ರೀರಾಮ ಶಂಭೂಕನನ್ನು ಯಾಕೆ ದಂಡಿಸ್ತಾನೆ? ಇದರ ಅರ್ಥವನ್ನು ನಾವು ತಿಳ್ಕೋಬೇಕು. ಭಗವಾನ್ ಅಂತವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಇನ್ನು ಪ್ರಭು ಶ್ರೀರಾಮಚಂದ್ರ ಪತ್ನಿಯನ್ನು, ಗರ್ಭಿಣಿ ಪತ್ನಿಯನ್ನು ಕಾಡಿಗಟ್ಟಿದ ಅನ್ನುವಂಥ ಪ್ರಶ್ನೆ, ಅದಕ್ಕೂ ಕೂಡ ರಾಮಾಯಣದಲ್ಲೇ ನಮ್ಗೆ ಉತ್ತರ ಸಿಗುತ್ತೆ. ಇದು ಭಗವಾನ್ ಅಂತವ್ರಿಗೆ ಅರ್ಥ ಆಗೋದೇ ಇಲ್ಲ. ಪ್ರಣೋತ್, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.